ಕಲರ್ಸ್ ಕನ್ನಡದಲ್ಲಿ ಅನೇಕ ರಿಯಾಲಿಟಿ ಶೋಗಳು ಸೀರಿಯಲ್ಗಳು ಎಲ್ಲವೂ ಕೂಡ ಬಂದಿದೆ ಅನೇಕ ವರ್ಷಗಳಿಂದ ಅನೇಕ ಸೀರಿಯಲ್ಗಳು ಅನೇಕ ಪಾತ್ರಧಾರಿಗಳು ಎಲ್ಲರೂ ಕೂಡ ಎಲ್ಲರನ್ನ ಮನರಂಜಿಸ್ತಾ ಇದ್ದಾರೆ ಸೊ ಆ ಸಂಭ್ರಮ ದುಪ್ಪಟ್ಟು ಮಾಡೋದೇ ಅನುಬಂಧ ಅವಾರ್ಡ್ಸ್ ಅನುಬಂಧ ಅವಾರ್ಡ್ಸ್ ಅನ್ನ ಕಲಾವಿದರು ಮಾತ್ರ ಕಾಯ್ಕೊಂಡು ಕುತ್ಕೊಳ್ಳೋದಿಲ್ಲ ಈವನ್ ಪ್ರೇಕ್ಷಕರು ಕೂಡ ಕಾಯ್ಕೊಂಡು ಕುತ್ಕೊಂಡಿರ್ತಾರೆ ಈ ಬಾರಿ ಯಾರಿಗೆ ಮನಮೆಚ್ಚಿದ ಮಡತಿ ಮನಮೆಚ್ಚಿದ ಹುಡುಗ ಮನಮೆಚ್ಚಿದ ಸೊಸೆ ಈ ತರದ ಅನೇಕ ಪ್ರಶಸ್ತಿಗಳನ್ನ ನೀಡೋದ್ರ ಮುಖಾಂತರವಾಗಿ ಅವರಿಗೆ ಪ್ರೋತ್ಸಾಹ ತುಂಬುವಂತ ಅಥವಾ ಅವರನ್ನ ಮತ್ತಷ್ಟು ಹುರಿದುಂಬಿಸುವಂತ ಕೆಲಸವನ್ನ ಯಾವಾಗಲೂ ಮಾಡ್ಕೊಂಡು ಬರಲಾಗುತ್ತೆ ಸೊ ಆ ಕಾರಣಕ್ಕಾಗಿ ಅನುಬಂಧ ಅವಾರ್ಡ್ ಕೂಡ ಎಲ್ಲರೂ ವೇಟ್ ಮಾಡುವಂತ ಒಂದು ಕಾರ್ಯಕ್ರಮವೇ ಕೇವಲ ಸೀರಿಯಲ್ನಲ್ಲಿ ಅಭಿನಯಿಸಿದಂಥ ಅಭಿನಯಿಸಿದಂತ ಪಾತ್ರಧಾರಿಗಳು ನಮಗೆ ಅವಾರ್ಡ್ ಸಿಗುತ್ತೆ ಅಂತ ಕಾಯ್ಕೊಂಡು ಕುತ್ಕೊಂಡಿರೋದಿಲ್ಲ ಪ್ರೇಕ್ಷಕರು ಕೂಡ ಅವ್ರಿಗೆ ಸಿಗಬೇಕು ಇವ್ರಿಗೆ ಸಿಗಬೇಕು ಇವ್ರಿಗೆ ಸಿಕ್ಕಿದ್ಯಾ ಅವ್ರಿಗೆ ಸಿಕ್ಕಿದ್ಯಾ ಅನ್ನೋದನ್ನ ನೋಡ್ತಾ ಇರ್ತಾರೆ ಕಾಯ್ತಾ ಇರ್ತಾರೆ ಹಾಗಾಗಿ ಈ ಬಾರಿ ಅನುಬಂಧ ಅವಾರ್ಡ್ ಕೂಡ ಅದ್ದೂರಿಯಾಗಿ ಹಾಗೆ ನಡೀತಾ ಇದೆ ಅದರಲ್ಲಿ ಮೊದಲ ದಿನದಲ್ಲಿಯೇ ಅನೇಕ ಕಲಾವಿದರು ತಮ್ಮ ಪ್ರಶಸ್ತಿಯನ್ನ ತುಂಬ ಪಡ್ಕೊಂಡಿದ್ದಾರೆ ಹಾಗಿದ್ರೆ ಈ ಬಾರಿಯ ಅನುಬಂಧ ಅವಾರ್ಡ್ ನಲ್ಲಿ ಯಾರ್ಯಾರಿಗೆ ಪ್ರಶಸ್ತಿ ಬಂತು ಯಾರ್ಯಾರು ಏನೇನು ಹೇಳಿದ್ರು ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ಆದರೆ ಇಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ಅನುಬಂಧ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಹು ನಿರೀಕ್ಷಿತ ಕಾರ್ಯಕ್ರಮವೇ ಈ ಅನುಬಂಧ ಅವಾರ್ಡ್ ಶುಕ್ರವಾರದಿಂದ ಮೂರು ದಿನಗಳ ಕಾಲ ಪ್ರಸಾರವನ್ನು ಆರಂಭಿಸಿತ್ತು ಇವತ್ತಿನವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ ಕಾರ್ಯಕ್ರಮದಲ್ಲಿ ವಿವಿಧ ಧಾರವಾಗಿ ರಿಯಾಲಿಟಿ ಶೋಗಳ ರು ವಿವಿಧ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಜನ ಇಷ್ಟಪಟ್ಟಿದ್ದಾರೆ ಇಷ್ಟಪಟ್ಟಲ್ವಾ ನಾವ್ ಯಾವ ತರ ಜನಕ್ಕೆ ರೀಚ್ ಆಗಿದ್ದೀವಿ ಜನರ ಮನಸ್ಸಿನಲ್ಲಿ ನಾವಿದ್ದೀವ ಮತ್ತು ಒಂದು ಸಾರ್ಥಕ ಭಾವನೆ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಅವರಿಗೆ ಪ್ರಶಂಸೆ ಸಿಕ್ಕಾಗ ಅಥವಾ ಅವರಿಗೆ ಪ್ರಶಸ್ತಿ ಸಿಕ್ಕಾಗ ಅಥವಾ ಅವರನ್ನು ಯಾರಾದ್ರೂ ಗುರುತಿಸಿದಾಗ ಆ ಕೆಲಸಕ್ಕೆ ಒಂದು ಸಾರ್ಥಕ ಭಾವನೆ ಬರುತ್ತೆ ಮತ್ತು ಇನ್ನು ಹೆಚ್ಚಾಗಿ ನಾವು ಕೆಲಸ ಮಾಡಬೇಕು ಅಥವಾ ಇನ್ನು ಅದ್ಭುತವಾಗಿ ಕೆಲಸ ಮಾಡಬೇಕು ಅಂತ ಹುರಿ ತುಂಬಿಸುವುದು ಈ ಅವಾರ್ಡ್ಗಳು ಸೊ ಆ ಕಾರಣಕ್ಕಾಗಿಯೇ ಅನುಬಂಧ ಅನ್ನುವಂಥ ಹೆಸರಿನಲ್ಲಿ ಎಲ್ಲರನ್ನ ಒಗ್ಗೂಡಿಸಿ ಬಹಳ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರಲಾಗ್ತಾ ಇದೆ ತೀರಾ ಕಾಂಪಿಟೇಷನ್ ಇರುವಂತಹ ಎಲ್ಲ ಸೀರಿಯಲ್ಗಳು ಅಚ್ಚುಮೆಚ್ಚಾಗೇ ಇದೆ ಎಲ್ಲ ಸೀರಿಯಲ್ಗಳು ಅದ್ಭುತವಾಗೇ ಇದೆ ಎಲ್ಲ ಕಲಾವಿದರು ಕೂಡ ಅದ್ಭುತವಾಗಿ ಅಭಿನಯಿಸ್ತಾರೆ ಸೊ ಹೀಗಿರಬೇಕಾದ್ರೆ ಯಾರಿಗೆ ಯಾವ ಅವಾರ್ಡ್ ಕೊಡಲಾಗಿದೆ ಯಾವ ಆಧಾರದ ಮೇಲೆ ಕೊಡಲಾಗಿದೆ ಯಾರ್ಯಾರು ನಾಮಿನೇಟ್ ಆಗಿದ್ರು ಕೂಡ ನೋಡ್ತಾ ಹೋಗೋಣ ಕಾರ್ಯಕ್ರಮದಲ್ಲಿ ವಿವಿಧ ವಿಭಾಗಗಳಲ್ಲಿ ಕಲಾವಿದರಿಗೆ ತಜ್ಞರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮೈಸೂರು ಕೊಡಗು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ ರಂಗನಾಥ್ ಸೇರಿದಂತೆ ವಿವಿಧ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ವಿವಿಧ ಗಣ್ಯ ೊಂದಿಗೆ ಈ ಪ್ರಶಸ್ತಿಯನ್ನ ಪಡ್ಕೊಂಡವರು ತುಂಬಾ ಸಂತೋಷದಿಂದ ತುಂಬಾ ಖುಷಿಯಿಂದ ವೇದಿಕೆಯಲ್ಲಿಯೇ ಕಣ್ಣೀರ್ ಹಾಕಿದ್ದು ಕೂಡ ನಡೆಯಿತು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಭಾಗ್ಯ ಪಾತ್ರಧಾರಿ ಸುಷ್ಮಾ ರಾವ್ಗೆ ತಾರಾ ಅವರಿಂದ ಮನೆ ಮೆಚ್ಚಿದ ಸೊಸೆ ಪ್ರಶಸ್ತಿಯನ್ನ ಕೊಡ್ಲಾಗಿದೆ ಸುಷ್ಮಾ ತುಂಬಾ ಅದ್ಭುತವಾಗಿ ನಟಿಸ್ತಾರೆ ಮತ್ತು ಎಲ್ಲ ಸೀರಿಯಲ್ಗಿಂತ ತುಂಬಾ ವಿಭಿನ್ನ ಅಂತ ಅನ್ನಿಸ್ಕೊಳ್ಳೋದು ಭಾಗ್ಯಲಕ್ಷ್ಮಿ ಅತ್ತೆ ಸೊಸೆ ಬಾಂಧವ್ಯ ಹೇಗಿರತ್ತೆ ಒಬ್ಬ ಸೊಸೆ ಮನೆಗಾಗಿ ಏನೆಲ್ಲ ಮಾಡ್ತಾಳೆ ಅನ್ನೋದನ್ನ ಹೇಳೋದೇ ಈ ಸೀರಿಯಲ್ ಸೊ ಈ ಸೀರಿಯಲ್ನಲ್ಲಿ ಸುಷ್ಮಾ ತುಂಬ ಚೆನ್ನಾಗಿ ಅಭಿನಯಿಸಿರೋದ್ರಿಂದ ಆ ಮುಗ್ಧತೆ ಇರೋದ್ರಿಂದ ಆಕೆಗೆ ಮನ ಮೆಚ್ಚಿದ ಮನೆ ಮೆಚ್ಚಿದ ಸೊಸೆ ಪ್ರಶಸ್ತಿಯನ್ನು ಕೊಡ್ಲಾಗಿದೆ ಇನ್ನು ಲಕ್ಷ್ಮಿ ಭಾರಮ್ಮ ಧಾರಾವಾಹಿ ಲಕ್ಷ್ಮಿ ಭಾರಮ್ಮ ಧಾರಾವಾಹಿ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಆಗಿದೆ ಒಂದೊಳ್ಳೆ ವಿಭಿನ್ನವಾದಂಥ ಕಥಾ ಹಂದರವನ್ನು ಹೊಂದಿರುವಂಥ ಸೀರಿಯಲ್ ಆಗಿದೆ ಸೊ ಇಲ್ಲಿ ವಿಭಿನ್ನವಾಗಿ ಕಾಣಿಸ್ಕೊಳ್ಳೋದೆ ಈ ಹೀರೋನ ತಾಯಿ ಹಾಗಿದ್ರೆ ಹೀರೋನ ತಾಯಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ ಅಂತ ಅಂದರೆ ಸುಷ್ಮಾ ನಾಣೆಯಗೆ ಭಾವನ ಅವರಿಂದ ಜನ ಮೆಚ್ಚಿದ ಮಂಥರೆ ವಿಲನ್ ಪ್ರಶಸ್ತಿಯನ್ನು ಕೊಡಲಾಗಿದೆ ಹಾಗೆಯೇ ನಿನಗಾಗಿ ಧಾರಾವಾಹಿಯ ಜೀವ ಪಾತ್ರಧಾರಿ ರಿತ್ವಿಕೆ ಮನ ಮೆಚ್ಚಿದ ಅಪ್ಪ ಪ್ರಶಸ್ತಿಯನ್ನು ನೀಡಿದ್ದಾರೆ ನಿರ್ದೇಶಕ ಕೃಷ್ಣ ಈ ಹಿಂದೆ ಇವರು ಕೂಡ ಅರಗಿಣಿ ಅನ್ನುವಂಥ ಗಿಣಿರಾಮ ಅನ್ನುವಂಥ ಸೀರಿಯಲ್ನಲ್ಲಿ ಕಾಣಿಸ್ಕೊಂಡಿದ್ರು ಆಗ ಹೀರೋ ಆಗಿ ಕಾಣಿಸ್ಕೊಂಡಿದ್ರು ಈಗಲೂ ಹೀರೋನೇ ಆದರೆ ಅಪ್ಪನಾಗಿ ಮನ ಮೆಚ್ಚಿದ ಅಪ್ಪನಾಗಿ ಇವರು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇನ್ನು ಮನೆ ಮೆಚ್ಚಿದ ವಿದೂಷಕ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು ನಿನಗಾಗಿ ಧಾರಾವಾಹಿಯ ಬಾಲ ಮಾಮ ಪಾತ್ರಧಾರಿ ಸುನಿಲ್ ಕುಮಾರ್ ಇನ್ನು ವಿದೂಷಕ ಪ್ರಶಸ್ತಿಯನ್ನು ಅದೇ ಸೀರಿಯಲ್ನ ತಾಯಿ ಪಾತ್ರಧಾರಿಗೆ ಕೊಡಬೇಕು ಅನ್ನುವಂಥದ್ದೊಂದು ಆಸೆ ಇತ್ತು ತುಂಬ ಜನ ಅದನ್ನು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ವಜ್ರೇಶ್ವರಿಗೆ ಕೊಡಬೇಕಾಗಿತ್ತು ಆದರೆ ಸ್ವಲ್ಪ ಎಲ್ಲೋ ಮಿಸ್ ಆಗಿದೆ ಅಂತ ಬಟ್ ಅಲ್ಲಿನ ನಿರ್ಧಾರಗಳಿಗೇನಾಗಿತ್ತು ಏನೋ ಗೊತ್ತಿಲ್ಲ ಈಗ ನಿನಗಾಗಿ ಸೀರಿಯಲ್ನಲ್ಲಿ ಇವರಿಗೆ ವಿದೂಷಕ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಕರಿಮಣಿ ಧಾರಾವಾಹಿಯ ಭರತ್ ಪಾತ್ರಧಾರಿ ರಜನೀಶ್ ಕೆ ವಿಕ್ರಮ್ ರವಿಚಂದ್ರನ್ ಅವರಿಂದ ಮನೆ ಮೆಚ್ಚಿದ ಸಹೋದರ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ ಸೊ ಇವರಿಗೆ ಇಲ್ಲಿ ಸಹೋದರ ಪ್ರಶಸ್ತಿ ಸಿಕ್ಕಿರೋದು ಇನ್ನು ರಾಮಚಾರಿ ಕೂಡ ಟಿ ಆರ್ ಪಿಯಲ್ಲಿ ಒಳ್ಳೆ ಹೆಸರನ್ನು ಪಡೆದಿದೆ ರಾಮಚಾರಿ ಸೀರಿಯಲ್ ಅನ್ನು ನೋಡುಗರ ಸಂಖ್ಯೆ ಕೂಡ ಜಾಸ್ತಿನೇ ಇದೆ ಹಾಗಿದ್ರೆ ರಾಮಚಾರಿಗೆ ಯಾವ ಪ್ರಶಸ್ತಿ ಬಂದಿದೆ ಅಂತ ಅಂದರೆ ರಿಯಲ್ ಲೈಫ್ ಜೋಡಿ ಆಗಿರುವಂಥ ಅನುಪ್ರಭಾಕರ್ ಹಾಗೂ ರಘು ಅವರು ಇವರಿಬ್ಬರಿಗೂ ಡಿಜಿಟಲ್ ಜೋಡಿ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇವರಿಬ್ರು ಹಾವಳಿ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಡಿಜಿಟಲ್ ಜೋಡಿ ಪ್ರಶಸ್ತಿಯನ್ನು ಕೊಡಲಾಗಿದೆ ಇನ್ನು ಬಿಗ್ ಬಾಸ್ ಸೀಸನ್ ಹತ್ತಿರ ವಿನ್ನರ್ ಕಾರ್ತಿಕ್ ಮಹೇಶ್ಗೆ ಜನ ಮೆಚ್ಚಿದ ಎಂಟರ್ಟೈನರ್ ಅವಾರ್ಡ್ನ ಮೇಘನಾ ಸರ್ಜಾ ನೀಡಿದ್ದಾರೆ ಸೊ ಇದ್ರ ಬಗ್ಗೆ ಒಂದಷ್ಟು ಬೇರೆ ಬೇರೆ ತರದ ಅಭಿಪ್ರಾಯ ಬರ್ತಾ ಇದೆ ಆಲ್ರೆಡಿ ಬಿಗ್ ಬಾಸ್ ವಿನ್ನು ಕೂಡ ಆಗಿದ್ರು ಅವರಿಗೆ ಈ ಪ್ರಶಸ್ತಿ ಕೊಡೋ ಬದಲು ಅಲ್ಲೇನೇ ತುಂಬ ಜನ ಎಂಟರ್ಟೈನ್ ಮಾಡಿದ್ರು ಅದರಲ್ಲಿ ತು ಕಲಿ ಸಂತೋಷ ಇದ್ರು ಹಾಗೆಯೇ ಸಂಗೀತ ಇದ್ರು ಎಂಟರ್ಟೈನ್ ಮಾಡಿದವ್ರು ತುಂಬ ಜನ ಇದ್ದರು ಅವರಿಗೆ ಕೊಡಬಹುದಿತ್ತು ಮತ್ತೆ ಕಾರ್ತಿಗೆ ಕೊಡೋ ಅವಶ್ಯಕತೆ ಇರಲಿಲ್ಲ ವಿನಯ್ಗಾದ್ರೂ ಕೊಡಬಹುದಿತ್ತು ಅಂತ ಹೇಳ್ತಾ ಇರೋರ ಸಂಖ್ಯೆ ಕೂಡ ಇದೆ ಇನ್ನು ಕರಿಮಣಿಯ ಕರ್ಣ ಪಾತ್ರಧಾರಿ ಅಶ್ವಿನ್ಗೆ ಜನ ಮೆಚ್ಚಿದ ಹೊಸ ಪರಿಚಯ ಪ್ರಶಸ್ತಿಯನ್ನು ನೀಡಿ ಶುಭ ಹಾರೈಸಿದ್ದಾರೆ ಅಂದರೆ ಇಲ್ಲಿವರೆಗೂ ಯಾವುದೇ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಸೊ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ ಇನ್ನು ಈ ಬಾರಿ ಮನೆ ಮೆಚ್ಚಿದ ಅಮ್ಮ ಪ್ರಶಸ್ತಿಯನ್ನು ಇಬ್ಬರು ನಟಿಯರು ಹಂಚಿಕೊಂಡಿದ್ದಾರೆ ರಾಮಚಾರಿ ಧಾರಾವಾಹಿಯ ಜಾನಕಿ ಪಾತ್ರಧಾರಿ ಅಂಜಲಿ ಹಾಗೂ ಶ್ರೀಗೌರಿ ಧಾರಾವಾಹಿಯ ಮಂಗಳಮ್ಮ ಪಾತ್ರಧಾರಿ ನಂದಿನಿಗೆ ನಟಿ ಶ್ವೇತಾ ಶ್ರೀ ವತ್ಸವಿ ಪ್ರಶಸ್ತಿಯನ್ನು ನೀಡಿದ್ದಾರೆ ಇನ್ನು ಸ್ಯಾಂಡಲ್ವುಡ್ ನಟ ಶ್ರೀಮುರಳಿ ಅವರಿಂದ ಲಕ್ಷ್ಮೀ ಬಾರಮ್ಮ ಕೀರ್ತಿ ಪಾತ್ರಧಾರಿ ತನ್ವಿ ರಾವ್ಗೆ ಜನ ಮೆಚ್ಚಿದ ಸ್ಟೈಲ್ ಐಕಾನ್ ಅವಾರ್ಡ್ ಅನ್ನ ಕೊಡಲಾಗಿದೆ ಕಳೆದ ಬಾರಿಯೂ ಕೂಡ ಅವರಿಗೆ ಅದೇ ಅವಾರ್ಡ್ ಸಿಕ್ಕಿತ್ತು ಇನ್ನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ವೈಷ್ಣವ್ ಪಾತ್ರಧಾರಿ ಶಮಂತ್ ಬ್ರೂ ಗೌಡಗೆ ಆದಿತಿ ಪ್ರಭುದೇವ ದಂಪತಿಯಿಂದ ಮನೆ ಮೆಚ್ಚಿದ ಅಳಿಯ ಪ್ರಶಸ್ತಿಯನ್ನ ಕೊಡಲಾಗಿದೆ ಇನ್ನು ನಿನಗಾಗಿ ಧಾರವಾಹಿಯ ಉತ್ತಮ ಛಾಯಾಗ್ರಹಣ ಪ್ರಶಸ್ತಿ ಜೀವನ್ ಅವರಿಗೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಉತ್ತಮ ಕಥೆ ಚಿತ್ರಕಥೆ ಪ್ರಶಸ್ತಿ ವಿಶಾಲರಾಜ ಅವರಿಗೆ ಹಾಗೂ ಕರಿಮಣಿ ರಾಜು ಆರ್ಯನ್ಗೆ ಉತ್ತಮ ಸಂಕಲನ ಪ್ರಶಸ್ತಿ ನೀಡಲಾಗಿದೆ ಸೊ ಇನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಬೆಸ್ಟ್ ರೇಟೆಡ್ ಫಿಕ್ಷನ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅನುಬಂಧ ಅವಾರ್ಡ್ ಇನ್ನೂ ಕೂಡ ಮುಂದುವರಿಯುತ್ತಿರೋದ್ರಿಂದ ಇವತ್ತು ಮನ ಮೆಚ್ಚಿದ ನಾಯಕ ಮೆಚ್ಚಿದ ನಾಯಕಿ ಈ ಪ್ರಶಸ್ತಿಯನ್ನು ಕೊಡಲಾಗತ್ತೆ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು